ಬಿಜೆಪಿ ಸ್ಪೋಕ್ ಪರ್ಸನ್ನು ಏನು ನಮ್ಮ ಪ್ರಾಫಿಟ್ ಮೇಲೆ ಹೇಳಿದ್ದಾನೆ ಅದಕ್ಕಾಗಿ ನಮ್ಮ ಎಲ್ಲರೂ ಹಾರ್ಟ್ಗೆ ನೋವು ಆಗಿದೆ ಎಲ್ಲ ಮುಸ್ಲಿಮ್ಸ್ ಅವರಿಗೆ ಫುಲ್ ಜಾಸ್ತಿ ಅದಕ್ಕಾಗಿ ನೋವು ಆಗಿಬಿಟ್ಟಿದೆ ನಾವು ಕರ್ನಾಟಕ ರಾಜ್ಯದ ಮುಸ್ಲಿಂ ಮುಖ್ಯ ಉಲಮಗಳು ಮತ್ತು ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಮತ್ತು ಜೈನು ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಮತ್ತು ಸಿಖ್ ಕಮ್ಯುನಿಟಿ ಎಲ್ಲರೂ ಸೇರಿಸ್ಬಿಟ್ಟು ಒಗ್ಗಟ್ಟಾಗಿ ನಮ್ಮ ಪೊಲೀಸ್ ಕಮಿಷನರ್ಸ್ ಅಡಿಷ್ನಲ್ ಕಮಿಷನರ್ ಡಿ ಸಿ ಪಿಸ್ ಹತ್ತಿರ ಎಲ್ಲ ಬಂದುಬಿಟ್ಟು ನಾವು ಒಂದು ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ ಏನಂದರೆ ನೋಡಿ ಯಾವ ಧರ್ಮ ಇರಲಿ ಯಾವ ಧರ್ಮದ ಮುಖ್ಯ ಅತಿಥಿಗಳು ಇದ್ದಾರೆ ಅವರ ಮೇಲೆ ಏನನ್ನ ಟಿಪ್ಪಣಿ ಮಾಡೋದು ಸರಿಯಾಗಿಲ್ಲ ಅದಕ್ಕೆ ಒಂದು ಕಾನೂನು ಮಾಡಬೇಕು ನಾವು ಸಿ ಎಂ ಸಾಹೇಬ್ರ ಹತ್ರ ಭೇಟಿ ಮಾಡಿಬಿಟ್ಟು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಏನಂದರೆ ಒಂದು ನೀವು ಒಂದು ಕಾನೂನು ಮಾಡಿ ಯಾವ ಧರ್ಮ ಇರಲಿ ಹಿಂದೂ ಧರ್ಮ ಆಗಲಿ ಮುಸ್ಲಿಂ ಧರ್ಮ ಆಗಲಿ ಕ್ರಿಶ್ಚಿಯನ್ ಧರ್ಮ ಆಗಲಿ ಸಿಖ್ ಧರ್ಮ ಆಗಲಿ ಯಾವ ಧರ್ಮದಲ್ಲಿ ಯಾರ್ಯಾರು ಮುಖ್ಯ ಇದ್ದಾರೆ ಅವರ ಮೇಲೆ ಹೇಳೋದು ಅವರ ಮೇಲೆ ಟಿಪ್ಪಣಿ ಮಾಡೋದು ಅದು ಸರಿಯಾಗಿಲ್ಲ ಆ ಉದ್ದೇಶದಿಂದ ನಾವು ಎಲ್ಲರೂ ಒಗ್ಗಟ್ಟಾಗಿ ಬಂದುಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅದಕ್ಕಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಒಂದು ಮುಸ್ಲಿಮ್ಸ್ ಎಲ್ಲರೂ ಬೀದಿನಲ್ಲಿ ಬಂದುಬಿಟ್ಟು ರ್ಯಾಲೀಸ್ ಮಾಡ್ತಾ ಇದ್ದಾರೆ ಆ ಥರ ನಮ್ಮ ಕರ್ನಾಟಕದಲ್ಲಿ ನಮ್ಮ ಎಲ್ಲರೂ ಮುಖ್ಯ ಉಲಮಗಳು ಮತ್ತು ಅಮೀರ್ ಶರಿಯಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ತೀರ್ಮಾನ ತಗೊಂಡಿದ್ದೀವಿ ನಾವು ಏನು ಇಲ್ಲಿ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ರ್ಯಾಲೀಸ್ ಮಾಡಲ್ಲ ಬಟ್ ನಮ್ಮದು ಏನು ನೋವು ಐತೆ ಆ ನೋವನ್ನು ನಮ್ಮ ಕಮಿಷನರ್ ಸಾಹೇಬರ ಹತ್ರ ಮತ್ತು ಸಿ ಎಂ ಸಾಹೇಬರ ಮುಂದಗಡೆ ನಾವು ಇಡ್ತೀವಿ ಅಂತ ಹೇಳಿದ್ದೀವಿ ಪೊಲೀಸ್ ಕಮಿಷನರು ನಮಗೆ ಇದು ಅಶೂರ್ ಕೊಟ್ಟಿದ್ದಾರೆ ನಾನು ಡಿ ಜಿ ಸಾಹೇಬರ ಹತ್ರ ಡಿ ಎ ಜಿ ಸಾಹೇಬರು ಮತ್ತು ಸಿ ಎಂ ಸಾಹೇಬರ ಹತ್ರ ಮತ್ತು ಗವರ್ನರ್ ಹತ್ರ ಎಲ್ಲ ನಾನು ತಾವು ಏನು ರಿಕ್ವೆಸ್ಟ್ ಮಾಡಿದ್ದೀರಾ ಅದು ನಾವು ಇಡ್ತೀವಿ ಎಷ್ಟು ಕಾನೂನು ಪ್ರಕಾರ ಯಾವ ಥರ ಮಾಡೋಕ್ಕೆ ಅವಕಾಶ ಐತೆ ನಾವು ಮಾಡ್ತೀವಿ ಅಂತ ಅವರು ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಮೇನ್ ಆಗಿ ಯಾವ ಧರ್ಮ ಇರಲಿ ಯಾವ ಧರ್ಮದಲ್ಲಿ ಯಾರ್ಯಾರು ಇಂಪಾರ್ಟೆಂಟು ಇದು ಇದ್ದಾರೆ ಅವರ ಮೇಲೆ ಹೇಳೋದು ಸರಿಯಾಗಿಲ್ಲ ಅದಕ್ಕೆ ಕಂಟ್ರೋಲ್ ಮಾಡಬೇಕು ಈ ಡಿಬೇಟ್ನಲ್ಲಿ ಹೋಗಿಬಿಟ್ಟು ಅದು ಚರ್ಚೆ ಮಾಡೋದು ನೀವು ಏನು ಚರ್ಚೆ ಮಾಡ್ತೀರೋ ಅದು ಮಾಡ್ಕೊಳ್ಳಿ ಬಟ್ ಯಾವ ಧರ್ಮ ಸೆಂಟಿಮೆಂಟ್ಸ್ ಹರ್ಟ್ ಆಗಬಾರ್ದು ಅದು ಮೇನ್ ಉದ್ದೇಶ ನಮ್ಮದು ಎಲ್ಲದು ಥ್ಯಾಂಕ್ ಯು ಸೋ ಮಚ್ ಅವರು ಯಾರ್ಯಾರು ಹೇಳಿದ್ದಾರೆ ಸ್ಪೋಕ್ ಪರ್ಸನ್ನು ಅವರ ಮೇಲೆ ಎಫ್ ಐ ಆರ್ ಹಾಕಿದರೆ ಅವರಿಗೆ ಬಿ ಜೆ ಪಿ ಪಾರ್ಟಿನಿಂದ ಸಸ್ಪೆಂಡ್ ಮಾಡಿದರೆ ಅಷ್ಟು ಸಾಕಾಗಿಲ್ಲ ಅವರಿಗೆ ಅರೆಸ್ಟ್ ಮಾಡಬೇಕು ಅವರ ಮೇಲೆ ಏನು ಮಾಡೋಕ್ಕೆ ಅವಕಾಶ ಐತೆ ಅದು ಮಾಡಲೇಬೇಕು ಅಂತ ನಮ್ಮ ಎಲ್ಲ ಮುಸ್ಲಿಂ ಉಲಮಾಸ್ ಹೇಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಜನ ಅವರು ಬೇರೆ ಬೇರೆ ಎಲ್ಲಿ ಇಸ್ಮಾಲ್ ಮಾಡಿದರೆ ಅದಕ್ಕೆ ನಮಗೆ ಏನೂ ಸಂಬಂಧಿಲ್ಲ ಬಟ್ ನಾವು ಎಲ್ಲ ಉಲಮಗಳು ಎಲ್ಲ ಯಾರ್ಯಾರು ಮುಖ್ಯ ಕರ್ನಾಟಕ ಆರ್ಗನೈಸೇಷನ್ ಇದ್ದಾರೆ ಅವರು ಒಂದು ತೀರ್ಮಾನ ತಗೊಂಡಿದ್ದೀವಿ ನಾವು ಬೀದಿನಲ್ಲಿ ಬರಲ್ಲ ಮತ್ತು ಏನೋ ರ್ಯಾಲೀಸು ಮಾಡಲ್ಲ ಅಂತ ನಾವು ನೋಡಿ ನಾವು ಅಪೀಲ್ ಮಾಡಿದ್ದೀವಿ ಎಲ್ಲರೂ ಒಪ್ಕೊಳ್ತಾರೆ ಅಂತ ನಮ್ಮದು ಒಂದು ಆಸೆ ಐತೆ ಅವರು ನಮ್ಮದು ಏನು ನಾವು ಹೇಳಿದ್ದೀವಿ ನಾವು ಏನು ಇಲ್ಲಿ ಬಂದು ಪ್ರಯತ್ನ ಮಾಡಿದ್ದೀವಿ ಅವರಿಗೆ ಅರ್ಥ ಆಗುತ್ತೆ ಯಾವ ಥರ ನಾವು ಮಾಡಬೇಕು ನಮಗೆ ನೋವಾಗಿದ್ದರೆ ಯಾವ ಥರ ನಾವು ಆ ನೋವಿಗೆ ತೋರಿಸ್ಬೇಕು ಅಂತ ಎಲ್ಲರಿಗೆ ಒಂದು ಅರ್ಥ ಆಗುತ್ತೆ ಅದೇ ಮೇನ್ ಕಾನೂನು ಪ್ರಕಾರ ನಾವು ಏನು ಹೋರಾಟ ಮಾಡಬೇಕು ಅದು ಹೋರಾಟ ಮಾಡ್ತೀವಿ ಬೀದಿನಲ್ಲಿ ಬಂದುಬಿಟ್ಟು ರ್ಯಾಲಿ ಮಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಂ ಮಾಡಿ